Hi everyone. I had a patient who came to me with loss of weight and loss of appetite. I performed an upper GI endoscopy on him, which showed a stomach cancer. After all the pre-op investigations, I performed a total radical gastrectomy with lymphadenectomy on him. This involves removing the entire stomach along with the draining lymph nodes. The reconstruction is then performed by anastomosis between the small intestine and the food pipe. This is the feedback of the patient. Thank you. Namaskara. Nanage hotteyalli samasye itto. Anantara endoscopy madalagi nanage stomach cancer anta tapasane helguttaittu. Aga nanu Dr. Satyajit Godi ನಮ್ಮ ಹೆಸರಾಂತ ಶಸ್ತ್ರಚಿಕಿತ್ಸೆಯ ವೈದ್ಯರನ್ನು ಭೇಟಿ ಮಾಡಿದೆ. ಅವರು ಎಲ್ಲ ತಪಾಸಣೆಯನ್ನು ಬಹಳ ಪರಿಣಾಮಕಾರಿಯಾಗಿ ಮಾಡಿ ಅವರ ಶಸ್ತ್ರಚಿಕಿತ್ಸೆಯನ್ನು ನನಗೆ ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ ಶಸ್ತ್ರಚಿಕಿತ್ಸೆ ಆದ ನಂತರ ನನಗೀಗ ತುಂಬ ರೀತಿಯಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗಿ ಮತ್ತೆ ನಾನು ಮತ್ತೆ ವಾಸಿಯಾದಂಥ ಒಂದು ಸಂದರ್ಭಗಳು ಬಂದಿದೆ. ತದನಂತರ ಕೀಮೋಥೆರಪಿ ಈಗ ನಡೀತಾ ಇದ್ರು ಕೂಡ ಡಾಕ್ಟರ್ ಸತ್ಯಜಿತ್ ರಾಯ್ ಅವರ ಅನುಭವ ಹಾಗೂ ಅತ್ಯಂತ ಪರಿಣಾಮಕಾರಿಯಾದಂಥ ಅವರ ಅಮೃತಮಯ ಕೈಗುಣದಿಂದ ನನಗೆ ವಾಸಿಯಾಗಿದೆ. ಈಗ ನಾನು ಎಲ್ಲ ಕೆಲಸಗಳನ್ನು ನಾನು ನಿಯಮಿತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅವರ ಅನುಭವ ಹಾಗೂ ಅವರು ನೀಡಿದಂಥ ಮಾರ್ಗದರ್ಶನ, ಅವರು ಮಾಡಿದಂಥ ಶಸ್ತ್ರಕ್ರಿಯೆ ನನಗೆ ಬಹಳ ರೀತಿಯಲ್ಲಿ ಉಪಯೋಗವಾಗಿದೆ. ಇಂತಹ ಶಸ್ತ್ರಕ್ರಿಯೆಯನ್ನು ಮಾಡಿದಂತಹ ನಮ್ಮ ನಾಡಿನ ಹೆಮ್ಮೆಯ ಡಾಕ್ಟರ್ ಸತ್ಯಜಿತ್ ಗೋಧಿಯವರಿಗೆ ನಾನು ಅತ್ಯಂತ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅವರ ಮಾರ್ಗದರ್ಶನ, ಅವರ ಅನುಭವ ನಮ್ಮಂತಹ ರೋಗಿಗಳಿಗೆ ಹಾಗೂ ಪರಿಣಾಮಕಾರಿಯಾದಂಥ ಶಸ್ತ್ರಚಿಕಿತ್ಸೆಯನ್ನು ಮಾಡಿದಂತಹ ಸನ್ಮಾನ್ಯ ಡಾಕ್ಟರ್ ಸತ್ಯಜಿತ್ ಗೋಧಿ ಸರ್ ಅವರಿಗೆ ನಾನು ಅನಂತಾನಂತ ಕೃತಜ್ಞತೆಯನ್ನು ಯಾಕೆ ಹೇಳ್ತೀನಿ ಅಂತಂದರೆ, ಶಸ್ತ್ರಚಿಕಿತ್ಸೆ ಆದ ನಂತರ ನಮಗೆ ಯಾವುದೇ ಅಡ್ಡ ಪರಿಣಾಮ ಆಗಿಲ್ಲ. ಅವರು ಹೇಗೆ ನಮಗೆ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೋ ಹಾಗೆ ನಡ್ಕೊಂಡು ಬರ್ತಾ ಇದ್ದೇನೆ. ಮತ್ತು ಅವರು ಪ್ರತಿ ಹಂತದಲ್ಲೂ ನಮ್ಮ ಬಗ್ಗೆ ಬಹಳ ಕಾಳಜಿ ವಹಿಸಿ ಮತ್ತು ನಮ್ಮನ್ನು ಅವರು ನಾನು ಏನೇ ರೀತಿ ಸಮಸ್ಯೆ ಹೇಳಿದ್ರು ಕೂಡ ಅದನ್ನು ಬಹಳ ಸಮಯದಿಂದ ಸಹನೆಯಿಂದ ಅವರು ನಮಗೆ ಮಾರ್ಗದರ್ಶನವನ್ನು ಕೋಡಿ ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಇಂತಹ ಡಾಕ್ಟರ್ನ ಶಸ್ತ್ರಚಿಕಿತ್ಸೆ ಕ್ಷೇತ್ರದ ಪರಿಣಾಮಕಾರಿಯಾದಂಥ ವೈದ್ಯರನ್ನು ಪಡೆದಂತಹ ನಮ್ಮಂತಹ ರೋಗಿಗಳೇ ಧನ್ಯರಾಗಿದ್ದೇವೆ. ಹೀಗಾಗಿ ಡಾಕ್ಟರ್ ಸತ್ಯಜಿತ್ ಗೋಧಿಯವರಿಗೆ ನಾನು ಅನಂತಾನಂತ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ.